ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಶ್ವಿನಿ ಇಸ್ ಅರಿವು. ಇವತ್ತು ನಾನು ನಿಮಗೆ ಒಂದು ಕಾಮನ್ ಪ್ರಾಬ್ಲಮ್ ಆಗಿರುವಂಥ ಪಿಗ್ಮೆಂಟೇಷನ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ಪಿಗ್ಮೆಂಟೇಷನ್ ಅನ್ನೋದು ಒಂದು ಕಾಮನ್ ಪ್ರಾಬ್ಲಮ್ಮು, ತುಂಬ ಜನರು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಬಿಕಾಸ್ ನಾನು ಕೂಡ ಆ ಪ್ರಾಬ್ಲಮ್ನ ಫೇಸ್ ಮಾಡಿ ಈಗ ಅದರಿಂದ ಓವರ್ಕಮ್ ಆಗಿದ್ದೀನಿ. ಸೊ ಈಗ ಮೇನ್ ಆಗಿ ಪಿಗ್ಮೆಂಟೇಷನ್ ಅಂದ್ರೆ ಏನು, ಅದು ಯಾವೆಲ್ಲ ರೀಸನ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಫೇಸ್ ಮೇಲೆ ಆಗುವಂತ ಒಂದು ಕಪ್ಪು ಮಾರ್ಕ್ನ ನಾವು ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ಈ ಪಿಗ್ಮೆಂಟೇಷನ್ ಬರೋದಕ್ಕೆ ಸುಮಾರು ಕಾರಣಗಳಿದೆ, ಅದರಲ್ಲಿ ಕೆಲವು ಪಾಯಿಂಟ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ನಮ್ಮ ಬಾಡಿನಲ್ಲಿ ಎಕ್ಸೆಸಿವ್ ಮೆಲನಿನ್ ಪ್ರೊಡಕ್ಷನ್ ಆದಾಗ ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಂದರೆ ನಮ್ಮ ಬಾಡಿನಲ್ಲಿ ಮೆಲನಿನ್ ಅನ್ನೋ ಒಂದು ಪ್ರೊಡಕ್ಷನ್ನು ರಿಲೀಸ್ ಆಗುತ್ತೆ. ಅದು ಯಾವಾಗ ನಮಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ರಿಲೀಸ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಎರಡನೇದಾಗಿ, ಸನ್ರೈಸ್ಗೆ, ಈಗ ಸನ್ಲೈಟ್ ಏನು ಬಿಸಿಲಿರುತ್ತಲ್ಲ, ಅದಕ್ಕೆ ಎಕ್ಸ್ಟ್ರೀಮ್ ಎಕ್ಸ್ಪೋಸ್ ಆದಾಗ ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಅಂತಂದರೆ ಇವಾಗ ನಾವು ಓಡಾಡ್ತಾ ಇರ್ತೀವಿ ಬಿಸಿಲಲ್ಲಿ, ತುಂಬ ಕಂಪ್ಲೀಟ್ ಎಕ್ಸ್ಟ್ರೀಮ್ ಆಗಿ ಸನ್ಲೈಟ್ಗೆ ನಾವು ಮುಖವನ್ನು ಕೊಟ್ಟಾಗ ಅಂಥ ಸಿಚುವೇಷನಲ್ಲೂ ಕೂಡ ಪಿಗ್ಮೆಂಟೇಷನ್ ಆಗೋ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಮೂರನೇದಾಗಿ, ಜೆನೆಟಿಕ್. ಹಾಗಂತಂದರೆ ಈಗ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದರೂ, ಅಂದರೆ ಪೇರೆಂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಪಿಗ್ಮೆಂಟೇಷನ್ ಇದ್ದರೆ ಆ ಒಂದು ಜೆನೆಟಿಕ್ಕಿಂದ ನಮಗೂ ಬರುವಂಥ ಚಾನ್ಸಸ್ ಇರುತ್ತೆ. ನಾಲ್ಕನೇದಾಗಿ ಹೇಳಬೇಕು ಅಂತಂದರೆ ಹಾರ್ಮೋನಲ್ ಚೇಂಜಸ್ಸು. ಇದಂತೂ ಒಂದು ಕಾಮನ್ ಇಶ್ಯೂ. ಏನಕ್ಕಂತಂದರೆ ಸುಮಾರು ಜನಕ್ಕೆ ಈ ಒಂದು ಪಾಯಿಂಟಿಂದನೇ ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗಲೂ ಕೂಡ ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಟೈಮ್ ಏನಿರುತ್ತಲ್ಲ, ಅಂಥ ಟೈಮಲ್ಲಿ ಲೇಡೀಸಲ್ಲಿ ಈ ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾವಾಗ ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಈ ಪಿಗ್ಮೆಂಟೇಷನ್ ಅನ್ನೋದು ನಮ್ಮ ಫೇಸಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ನಾನು ಕೂಡ ಒಬ್ಳು. ಯಾಕಂದರೆ ನನಗೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅಷ್ಟೇ. ಈಗ ನನ್ನ ಫೇಸ್ ಸ್ಕಿನ್ ಟೋನ್ ಏನಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಡಾರ್ಕ್ ಆಗಿ ನನಗೆ ತುಟಿ ಸುತ್ತ ಆಗಿಬಿಟ್ಟಿತ್ತು. ಫುಲ್ಲು ಈ ಸ್ಕಿನ್ನೇ ಒಂದು ಕಲರ್ ಇತ್ತು, ನನ್ನ ಫೇಸಲ್ಲಿ ಹಾಫ್ ಪಾರ್ಟ್ ಒಂದು ಕಲರ್ ಇತ್ತು ಅಂತಂದರೆ ಹಾಫ್ ಪಾರ್ಟೇ ಒಂದು ಕಲರ್ ಇತ್ತು, ಒಂಥರ ಈ ಸುತ್ತಲೂ ಒಂಥರ ಡಾರ್ಕ್ ಆಗಿಬಿಟ್ಟಿತ್ತು. ನನಗೆ ಸಡನ್ನಾಗಿ ಗೊತ್ತಾಗಿಲ್ಲ ಏನಕ್ಕೆ ಬಂತು, ಏನಕ್ಕೆ ಇದಾಗಿದೆ, ಹೆಂಗೆ ಹೋಗಿಸ್ಕೊಳ್ಳೋದಿದು ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ನೀಟಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು, ಹಾಫ್ ಒಂದು ಕಲರ್ ಇತ್ತು ಅಂದರೆ ಹಾಫ್ ಒಂದು ಕಲರ್ ಇತ್ತು ನನಗೆ. ಸೊ ಆದ ಟೈಮಲ್ಲಿ ನನಗೆ ಇದ್ರ ಬಗ್ಗೆ ಗೊತ್ತಾಯಿತು, ಹಾರ್ಮೋನಲ್ ಚೇಂಜಸ್ಸಿಂದ ಈ ಪಿಗ್ಮೆಂಟೇಷನ್ ಅನ್ನೋದು ನಮ್ಗೆ ಆಗುತ್ತೆ ಅಂತ. ಆಗ ನಾನು ಕೆಲವು ಹೋಮ್ ರೆಮಿಡಿಗಳನ್ನ ಮಾಡಿಕೊಂಡು ನಮ್ಮ ಫೇಸ್ ಮೇಲೆ ಡೈಲಿ ಅಪ್ಲೈ ಮಾಡ್ಕೊಳ್ತಾ ಬಂದೆ. ಸೊ ಈಗ ನನಗೆ ಒಂದು 80% ಅಷ್ಟು ಪಿಗ್ಮೆಂಟೇಷನ್ನು ಕಡಿಮೆ ಆಗಿದೆ. ನನ್ನ ಹಾಗೇನೆ ತುಂಬ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮಗೂ ಇದೆಲ್ಲ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಶನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಹೇಗೆ ಒಂದು ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಈ ವಿಡಿಯೋನ ನೋಡ್ಕೊಂಬರೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ ಸಾಕು. ನಾನು ಮೊದಲನೇದಾಗಿ ಇಲ್ಲಿ ಆಲೂಗಡ್ಡೆನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಇಲ್ಲೊಂದು ಆಲ್ಮೋಸ್ಟ್ ಒಂದು 2 ಸ್ಪೂನ್ ಅಷ್ಟು ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಅದಾದ ನಂತರ ನಾನು ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಆಗಿದೆಯೋ ಅಲ್ಲೆಲ್ಲ ಈ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಎಲ್ಲೆಲ್ಲಿ ನಿಮಗೆ ಸ್ಕಿನ್ ಟೋನು ಡಾರ್ಕ್ ಆಗಿರುತ್ತಲ್ಲ ಅಲ್ಲಿ ಈ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಈ ಫೇಸ್ ಮಾಸ್ಕ್ನ ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಾನು ಯಾವಾಗಲೂ ಹೇಳೋ ಹಾಗೆ ಯಾವುದೇ ರೀತಿಯ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ನಾವು ಫೇಸ್ ವಾಶ್ ಮಾಡ್ಕೊಂಡಿರಬೇಕು ನೋಡಿ. ಅದಾದ ನಂತರ ನಿಮಗೆ ಎಲ್ಲಿ ಸ್ಕಿನ್ನು ಡಾರ್ಕ್ ಇರುತ್ತಲ್ಲ ಕಲರು ಅಲ್ಲಿ ಈ ಮಾಸ್ಕ್ನ ಅಪ್ಲೈ ಮಾಡ್ಕೊಳ್ಬೇಕು ಈ ರೀತಿ. ಅದು ಆ್ಯಕ್ಚುಲಿ ನೀಟಿಗೆ ಸ್ಟಿಫಾಗಿ ಸಡನ್ನಾಗಿ ಕುತ್ಕೊಳ್ಳೋದಿಲ್ಲ, ನೀವು ನೀಟಾಗಿ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ನಿಮಗೆ ಎಲ್ಲಿ ಡಾರ್ಕ್ ಅನಿಸುತ್ತೋ ಸ್ಕಿನ್ ಕಲರು ಅಲ್ಲೆಲ್ಲ ನೀವು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾವು ಈ ಪ್ಯಾಕಲ್ಲಿ ಆಲೂಗಡ್ಡೆನ ಬಳಸ್ಕೊಂಡಿದ್ದೀವಲ್ಲ ಅದರಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಲೆಮನ್ ಕೂಡ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ವಾಟರಿ ವಾಟರಿ ಆಗಿಬಿಡುತ್ತೆ, ನಿಮಗೆ ಅಪ್ಲೈ ಮಾಡ್ಕೊಳ್ಳೋಕೆ ಕಷ್ಟ ಆಗಬಹುದು. ಸೊ ನೀವು ತುರ್ದಿಟ್ಕೊಂಡಿರುವಂಥ ಆಲೂಗಡ್ಡೆನ 2 ಸ್ಪೂನ್ ತೊಗೊಂಡ್ರೆ 1/4 ಟೀಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ನ ತೊಗೊಳ್ಬೇಕಾಗತ್ತೆ ನೋಡಿ. ನಾನಿಲ್ಲಿ ನನಗೆ ಸ್ಕಿನ್ ಎಲ್ಲಿ ಡಾರ್ಕ್ ಅನಿಸುತ್ತೋ ಅಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಆಲೂಗಡ್ಡೆ ಹಾಗೂ ಲೆಮನ್ನ ಬಳಸ್ಕೊಂಡಿದ್ದೀನಿ. ಈ ಆಲೂಗಡ್ಡೆ ಪಿಗ್ಮೆಂಟೇಷನ್ಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಬಹುದು. ಈ ಆಲೂಗಡ್ಡೆ ನಾವು ಎಲ್ಲಿ ಡಾರ್ಕ್ ಆಗಿರುತ್ತಲ್ಲ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ನಮ್ಮ ಸ್ಕಿನ್ ಟೋನ್ ಡಾರ್ಕ್ ಆಗಿರುತ್ತಲ್ಲ ಅದನ್ನು ಲೈಟನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ.
ಹಾಗೆ ಇದರಲ್ಲಿ ಲೆಮನ್ನ ಯೂಸ್ ಮಾಡಿದ್ದೀನಿ. ಈ ಲೆಮನ್ನಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಆದ ಕಾರಣ ಡಾರ್ಕ್ ಆಗಿರುವಂಥ ಪ್ಲೇಸಲ್ಲಿ ಲೆಮನ್ನು ಕೂಡ ಆ್ಯಡ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ನಮ್ಮ ಸ್ಕಿನ್ ಟೋನ್ನ ಲೈಟನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಫೇಸಲ್ಲಿರುವಂಥ ಮಾರ್ಕ್ಗಳು ಕೂಡ ಲೈಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಮಾಸ್ಕ್ ಅಪ್ಲೈ ಮಾಡಿದ್ದೀನಿ. ಇದನ್ನು 30 ಮಿನಿಟ್ಸ್ವರೆಗೂ ಬಿಟ್ಟು ನಂತರ ನಿಮಗೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಹಾಕ್ಕೊಂಡಿದ್ದಂಥ ಫೇಸ್ ಪ್ಯಾಕ್ನ ನಾನು ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈ ಫೇಸ್ ಪ್ಯಾಕ್ನ ಕೇವಲ 1 ದಿನ 2 ದಿನ ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ನಿಮಗೆ ಗುಡ್ ರಿಸಲ್ಟ್ ಬೇಕು ಅಂತಂದರೆ 1 ತಿಂಗಳು ಡೈಲಿ ಈ ಫೇಸ್ ಪ್ಯಾಕ್ನ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಆಗಿರುತ್ತೋ ಸ್ಕಿನ್ನು ಅಲ್ಲಿ ಅಪ್ಲೈ ಮಾಡಿಕೊಂಡು 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಕ್ರಮೇಣ ನಿಮ್ಮ ಡಾರ್ಕ್ ಏನಾಗಿರುತ್ತಲ್ಲ ಸ್ಕಿನ್ ಟೋನು ಅದು ಲೈಟ್ ಆಗ್ತಾ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ನನ್ನ ಒಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.